ಹಾಯ್ ಎಲ್ರಿಗೂ ನಮಸ್ಕಾರ. ಸ್ಯಾಂಡಲ್ವುಡ್ ನ ಪ್ರತಿನಿತ್ಯದ ಸುದ್ದಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ತಪ್ಪದೇ ಕ್ಲಿಕ್ ಮಾಡಿ. ಮಂಡ್ಯದಲ್ಲಿ ರೈತರು ಆತ್ಮಹತ್ಯೆ ಮಾಡ್ಕೊಂಡಾಗ ಎಷ್ಟು ಜನ ರೈತರಿಗೆ ಸಹಾಯ ಮಾಡಿದ್ದಾರೆ ಸುಮಲತಾ ಅಂಬರೀಶ್ ಅವರು? ರೈತರ ಬಗ್ಗೆ ಏನ್ ಕಾಳಜಿ ಇದೆ ಅನ್ನೋ ಪ್ರಶ್ನೆ ಕೂಡ ಜೆಡಿಎಸ್ ನಾಯಕರು ಹಾಕಿಕೊಂಡಿದ್ದರು. ಅಧಿಕಾರದಲ್ಲಿದ್ದಾಗ ಯಾರ್ಯಾರಿಗೆ ರಜೆ ತೋರಿಸ್ತಾರೆ ಅನ್ನೋದು ಕೇಳಬೇಕಾಗಿರೋ ಪ್ರಶ್ನೆ. ಈಗ ಅಧಿಕಾರ ಬಂದ್ಮೇಲೆ, ಒಂದು ವೇಳೆ ಗೆದ್ದು ಬಂದ್ಮೇಲೆ ನೀವು ಈ ಪ್ರಶ್ನೆ ಕೇಳಿದ್ರೆ ಅದಕ್ಕೊಂದು ಅರ್ಥ ಇದೆ. ಅಂಬರೀಷ್ ಅವರಿದ್ದಾಗ ಕಾವೇರಿ ನೀರಿನ ಸಮಸ್ಯೆ ಬಂದು ಕೇಂದ್ರ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರುವಂತ ಒಂದು ತ್ಯಾಗನ ಬೇರೆ ಯಾರಾದರೂ ರಾಜಕಾರಣ ಈವತ್ತಿನ ಕಾಲಕ್ಕೆ ಮಾಡಿದ್ದಾರೆ ಅಂತ ನೀವು ನನಗೆ ತೋರಿಸಿದ್ರೆ ನಾನು ಒಪ್ಕೊಂಡ್ಬಿಡ್ತೀನಿ. ಸೊ ರೈತರ ಪರ ನಾನು ಏನಾದ್ರೂ ಮಾತು ಹೇಳೋದಾದ್ರೆ ಅದು ಬರೀ ಸುಳ್ಳಿನ ಮಾತು. ಇಡೀ ಸರ್ಕಾರ ನಿಮ್ಮ ವಿರುದ್ಧ ಹಣದ ಹೊಳೆಯನ್ನ ಹರಿಸಲಿಕ್ಕೆ ಹೊರಟಿದೆ ಅನ್ನೋ ಮಾಹಿತಿ ಕೂಡ ಇದೆ. ಸೊ ಆ ಒಂದು ಆ ಹಣದ ಹೊಳೆಯಲ್ಲಿ ನೀವು ತೇಲು ಹೋಗ್ತೀರಾ ಅಥವಾ ಎದುರು ನಿಲ್ತೀರಾ? ನೀವು ನಿಜ ಇರ್ಬೋದು ನನಗೆ ಗೊತ್ತಿಲ್ಲ. ಹಣದ ಶಕ್ತಿ ನನ್ನ ಹತ್ರ ಅಂತೂ ಇಲ್ಲ. ನನ್ನ ಹತ್ರ ಇರೋದು ಅಂಬರೀಷ್ ಅವರು ಸಂಪಾದನೆ ಮಾಡಿದಂತ ಆಸ್ತಿ. ದೇವೇಗೌಡರ ಮನೆಗೆ ಬಂದಿದ್ರೆ ಜೆಡಿಎಸ್ ನಿಂದನೇ ಅವ್ರನ್ನ ಸ್ಪರ್ಧೆಗೆ ಇಳಿಸ್ತಾ ಇದ್ರು ಅಂತ ಜೆಡಿಎಸ್ ನಾಯಕರು ಕೂಡ ಪ್ರಚಾರ ಮಾಡ್ತಾರೆ. ಅದಕ್ಕೆ ನಿಮ್ಮ ರಿಪ್ಲೈ ಮೇಡಮ್? ಅದಕ್ಕೆ ಇವಾಗ ನೀವು ನಿರ್ಧಾರ ತೆಗೆದುಕೊಳ್ಳೋದು ಮುಂಚೆ ನಿಮ್ಗೆ ಯಾರಾದ್ರೂ ಜೆಡಿಎಸ್ ನಾಯಕರು ಆಫರ್ ಕೊಟ್ಟಿದ್ರ, ನೀವು ಜೆಡಿಎಸ್ ಬಗ್ಗೆ ಅಥವಾ ಜೆಡಿಎಸ್ ನಿಂದ ನಿಮ್ಗೆ ಬೇರೆ ಏನಾದ್ರು ಉದ್ಯಮ ಕೊಡ್ತೀವಿ ಅಂತ ಏನಾದ್ರು ಹೇಳಿದ್ರಿ? ಅಂದ್ರೆ ಪೂರ್ವಕವಾಗಿ ಅಂತ ನೀವು ಕೇಳಿದ್ದು ಅದಕ್ಕೆ ಉತ್ತರ ಕೊಡ್ತೀನಿ. ನಾನು ರಾಜಕೀಯಕ್ಕೆ ಬರಬೇಕು ಅನ್ನೋ ಆಸಕ್ತಿ ನನ್ನಲ್ಲಿ ಯಾವುದೇ ಮೂಲೆಯಲ್ಲೂ ಇಲ್ಲ. ಇವತ್ತೂ ಇಲ್ಲ ನನಗೆ ರಾಜಕೀಯಕ್ಕೆ ಬರಬೇಕು ಅಂತ. ನಾನು ರಾಜಕೀಯಕ್ಕೆ ಬರಬೇಕು ಅನ್ನೋ ನಿರ್ಧಾರ ಕೇವಲ ಮಂಡ್ಯದ ಜನರ ಆಸೆಗೆ ಮಡಕ್ಕೆ ನಾನು ಬಂದಿರುತ್ತೆ. ಇದಕ್ಕೆ ಮೊದಲೇ ನನಗೆ ಒಂದು ಇನ್ಸಿಡೆಂಟ್ ಮಾತ್ರ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಮಂಡ್ಯದಲ್ಲಿ ಒಂದು ಶ್ರದ್ಧಾಂಜಲಿ ಸಭೆ ಅಂತ ನಾವು ಮಾಡಿದಾಗ ಅದರಲ್ಲಿ ಒಂದು ಜೆಡಿಎಸ್ ಕಡೆಯಿಂದ ಯಾವುದೇ ಲೀಡರ್ಸ್ ಆಗಲಿ, ಇನ್ವೈಟೀಸ್ ಆಗಲಿ, ಯಾವ ಮೆಂಬರ್ಸನ್ನು ಬರದೆ ಒಂದು ರೀತಿಯ ವಾಕೌಟ್ ಮಾಡಿ ಆವತ್ತಿನ ದಿನ ನನಗೆ ರಾಜಕೀಯದ ಬಗ್ಗೆ ಒಂದು ಮೂಲೆ ನನಗೆ ಯೋಚನೆ ಇರಲಿಲ್ಲ. ಇಲ್ಲಿ ಯಾಕೆ ಹೀಗೆ ಮಾಡಿದ್ರು ಅನ್ನೋ ಒಂದು ನನಗೆ ಬೇಜಾರಾಗಿತ್ತು. ಸ್ವಲ್ಪ ಜನಕ್ಕೂ ಬೇಜಾರಾಯಿತು, ಯಾಕೆ ಯಾರೂ ಬಂದಿಲ್ಲ, ಏನು ತಪ್ಪು ಮಾಡಿದ್ದೀವಿ ನಾವು ಅಂತ ನನಗೆ ಅರ್ಥ ಆಗಿಲ್ಲ ಆವತ್ತು. ಆದರೆ ಅದರ ಹಿಂದೆ ಒಂದು ರಾಜಕೀಯವಾದ ಏನಾದರೂ ಅರ್ಥ ಇದೆ ಅನ್ನೋದು ಆಮೇಲೆ ಅರ್ಥ ಆಗ್ತದೆ, ಆವಾಗ ಅರ್ಥ ಆಗಿದೆ. ಆಮೇಲೆ ನೀವೇ ಮಾಧ್ಯಮಗಳು ಹೋಗಿ ಕೇಳಿದಾಗ ಅವರ ನಾಯಕರು ಏನಂದರು, ಸುಮಲತಾ ಅವರು ನಮ್ಮ ಪಕ್ಷದವರಲ್ಲ, ಅಂಬರೀಷ್ ಅವರು ಕಾಂಗ್ರೆಸ್ ಪಕ್ಷದಲ್ಲಿದ್ದರು, ಸೊ ನಮ್ಮ ಪಕ್ಷದಲ್ಲಿ ಅವ್ರು ನಾವು ಯಾಕೆ ಆಫರ್ ಕೊಡೋಣ? ಮಂಡ್ಯ ಅನ್ನೋದು ಜೆ ಡಿ ಎಸ್ ಭದ್ರಕೋಟೆ ಆಗಿದೆ, ನಮ್ಮದೇ 8 ಜನ MLAಗಳಿದ್ದೀವಿ ನಾವು, ಹಾಗಾಗಿ ನಮ್ಮ ಅಭಿವೃದ್ಧಿನೇ ನಾವು ಇಲ್ಲಿಂದ ಕಣಕ್ಕಿಳಿಸ್ತೀವಿ, ಸುಮಲತಾ ಅವರಿಗೆ ನಾವು ಯಾಕೆಲ್ಲ ಅನ್ನೋ ಒಂದು ಮಾತು ನಿಮ್ಮ ಮಾಧ್ಯಮದ ಮೂಲಕನೇ ನನಗೂ ಗೊತ್ತಾಗಿರೋದು. ಹಾಗಾಗಿ ನಾನು ಈ ವಿಚಾರವಾಗಿ ಅವರನ್ನ ನಾನು ಅಪ್ರೋಚ್ ಮಾಡೋದ್ರಲ್ಲಿ ಯಾವುದೋ ಒಂದು ಅರ್ಥ ಇಲ್ಲ ಅಂತ ನನಗೆ ಆ ಸಂದೇಶ ಆಗಿ ಗೊತ್ತಾಯಿತು.